ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 10/12/2023 ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯ ದಿನಾಂಕವಾಗಿದೆ 23/2/97. ಜೊತೆಗಾರರನ್ನು ಜೊತೆಯಲ್ಲಿ ಇಟ್ಕೊಂಡು ಸಾಕ್ಷಿ ಹಾಗೂ ಖುಷಿಯ ಸಿಂಹಾಸನಕ್ಕೆ ಅಧಿಕಾರಿಗಳು ಆಗಿ. ಇಂದು ವಿಶ್ವ ಕಲ್ಯಾಣಕಾರಿ ತಂದೆ ವಿಶ್ವದ 4-6 ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತವಾಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಸ್ನೇಹ ಮತ್ತು ಸಹಯೋಗದ ರೇಖೆಗಳು ಮಕ್ಕಳ ಚೆಹರೆಯಲ್ಲಿ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಈ ಗೀತೆಯನ್ನು ಬಾಬ್ ದಾದಾರವರು ಕೇಳಿಸ್ಕೊಳ್ತಾ ಇದ್ದಾರೆ. ಬಾಬ್ ದಾದಾರವರು ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ಓ ನನ್ನ ಅತಿ ಪ್ರಿಯ ಅತಿ ಮುದ್ದಾದ ಮಕ್ಕಳೇ, ಪ್ರತಿಯೊಂದು ಮಗು ಪ್ರಿಯ ಆಗಿದೆ ಹಾಗೂ ಅತಿ ಸ್ನೇಹಿ ಮುದ್ದಾಗಿದ್ದಾರೆ. ಏಕೆ ಅವರು ಕೋಟಿಯಲ್ಲಿ ಕೆಲವರು ಹಾಗೂ ಕೆಲವರಲ್ಲಿಯೂ ಕೆಲವರು ಆಗಿದ್ದೀರಾ. ಅಂದಮೇಲೆ ಪ್ರಿಯರಾದ್ರಿ ಅಲ್ವಾ. ಬಾಬರವರು ಕೂಡ ಮುದ್ದಿನ ಮಕ್ಕಳನ್ನು ನೋಡಿ ಖುಷಿ ಪಡ್ತಾರೆ. ಮಕ್ಕಳು ಸದಾ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡ್ತಾರೆ ಹಾಗೂ ಸದಾ ನೋಡಲಿಕ್ಕೇ ಬಯಸ್ತಾರೆ. ಖುಷಿಯಲ್ಲಂತೂ ಇರ್ತೀರಾ, ಆದರೆ ಬಾಬರವರು ಸದಾ ಖುಷಿಯಲ್ಲಿ ಇರೋದನ್ನು ನೋಡಲಿಕ್ಕೆ ಬಯಸ್ತಾರೆ. ಸದಾ ಖುಷಿಯಾಗ್ತಿರೋ ಅಥವಾ ಖುಷಿಯಲ್ಲಿ ಅಂತರ ಬರುತ್ತೋ? ಕೆಲವೊಮ್ಮೆ ಬಹಳ ಖುಷಿ, ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಹಾಗೂ ಕೆಲವೊಮ್ಮೆ ಬಹಳ ಕಡಿಮೆ. ಬಾಬರವರು ಮೊದಲು ಕೂಡ ಹೇಳಿದರು, ವರ್ತಮಾನ ಸಮಯ, ವಿಶ್ವಕ್ಕೆ ನೀವು ಮಕ್ಕಳ ಈ ಸೇವೆಯ ಅವಶ್ಯಕತೆ ಇದೆ. ನಿಮ್ಮ ಚೆಹರೆಯಿಂದ, ನಯನಗಳಿಂದ, ಎರಡು ಮಾತುಗಳಿಂದ ಪ್ರತಿ ಆತ್ಮನ ದುಃಖವನ್ನು ದೂರ ಮಾಡಿ ಖುಷಿಯನ್ನು ಕೊಟ್ಬಿಡಿ. ನಿಮ್ಮನ್ನು ನೋಡ್ತಲೇ ಖುಷಿಯಾಗಬೇಕು. ಆದ್ದರಿಂದ ಖುಷಿಯಾದ ಮುಖ ಅಥವಾ ಸಂತೋಷದ ಮೂರ್ತಿ ಸದಾ ಆಗಬೇಕು. ಏಕೆಂದರೆ ಮನಸ್ಸಿನ ಖುಷಿ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾರು ಎಷ್ಟೇ ಅಲ್ದಾಡ್ತಾ ಇರುವಂತಹ, ತೊಂದರೆಯಲ್ಲಿ ಇರುವಂತಹ, ದುಃಖದ ಅಲೆಯಲ್ಲಿ ಇರುವಂಥವರು ಖುಷಿಯಾಗಿರೋದು ಅಸಂಭವ ಅಂತ ಅಂದ್ಕೊಂಡಿರುವಂಥವ್ರಾಗಲಿ, ಆದರೆ ನಿಮ್ಮ ಮುಂದೆ ಬರುತ್ತಾ, ನಿಮ್ಮ ಮುಂದೆ ಬಂದ ತಕ್ಷಣ ನಿಮ್ಮ ಮೂರ್ತಿ, ನಿಮ್ಮ ವೃತ್ತಿ, ನಿಮ್ಮ ದೃಷ್ಟಿ ಆತ್ಮವನ್ನು ಪರಿವರ್ತನೆ ಮಾಡಿಬಿಡಬೇಕು. ಇಂದು ಮನಸ್ಸಿನ ಖುಷಿಗಾಗಿ ಎಷ್ಟೊಂದು ಖರ್ಚು ಮಾಡ್ತಾರೆ, ಎಷ್ಟೊಂದು ಮನರಂಜನೆಯ ಹೊಸ ಹೊಸ ಸಾಧನಗಳನ್ನು ಮಾಡ್ತಾರೆ. ಅದಾಗಿದೆ ಅಲ್ಪಕಾಲದ ಸಾಧನೆ ಹಾಗೂ ನಿಮ್ಮದಾಗಿದೆ ಸದಾಕಾಲದ ಸಾಧನೆ. ಅಂದಮೇಲೆ ಸಾಧನೆ ಆ ಆತ್ಮಗಳನ್ನು ಪರಿವರ್ತನೆ ಮಾಡಿಬಿಡಲಿ. ಅಯ್ಯೋ ಅಂತ ಬರಲಿ ಮತ್ತು ವಾಹ್ ವಾಹ್ ಅಂತ ಹೋಗಲಿ. ವಾಹ್, ಅದ್ಭುತವಾಗಿದೆ ಪರಮಾತ್ಮನ ಆತ್ಮಗಳದ್ದು. ಹಾಗಾದರೆ ಈ ಸೇವೆಯನ್ನು ಮಾಡಿ. ಸಮಯ ಪ್ರತಿ ಸಮಯ ಎಷ್ಟು ಅಲ್ಪಕಾಲದ ಸಾಧನಗಳಿಂದ ಚಿಂತಿತರಾಗ್ತಾ ಹೋಗ್ತಾರೆ, ಅಂತಹ ಸಮಯದಲ್ಲಿ ನಿಮ್ಮ ಖುಷಿ ಅವರಿಗೆ ಆಸರೆ ಆಗಲಿ. ಯಾಕೆಂದರೆ ನೀವಂತೂ ಖುಷಿಯ ಅದೃಷ್ಟಶಾಲಿಗಳು ಆಗಿದ್ದೀರಾ. ಖುಷಿಯ ಅದೃಷ್ಟಶಾಲಿಗಳು ಆಗಿದ್ದೀರಾ ತಾನೆ? ಅರ್ಧ ಖುಷಿ ಇಲ್ಲ ತಾನೆ? ನೀವಂತೂ ಖುಷಿಯ ಅದೃಷ್ಟಶಾಲಿಗಳು ಆಗಿದ್ದೀರಾ. ನಿಮ್ಮಷ್ಟು ಖುಷಿಯ ಅದೃಷ್ಟಶಾಲಿಗಳು ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮ ಅಂತೂ ಇಲ್ಲ. ಇಷ್ಟು ನಶೆ ಚೆಹರೆ ಹಾಗೂ ಚಲನೆಯಲ್ಲಿ ಅನುಭವ ಮಾಡಿಸಿ, ಮಾಡಿಸ್ಬೋದೋ ಅಥವಾ ಮಾಡಿಸ್ತೀರೋ. ಬ್ರಾಹ್ಮಣ ಜೀವನದಲ್ಲಿ ಒಂದು ವೇಳೆ ಖುಷಿ ಇಲ್ಲ ಅಂದರೆ ಬ್ರಾಹ್ಮಣರಾಗಿ ಏನು ಮಾಡಿದ್ರಿ? ಬ್ರಾಹ್ಮಣ ಜೀವನದ ಅರ್ಥವೇ ಆಗಿದೆ ಖುಷಿಯ ಜೀವನ. ಕೆಲವೊಮ್ಮೆ ಬಾಬ್ ದಾದರವರು ನೋಡ್ತಾರೆ, ಕೆಲವು ಮಕ್ಕಳು ಮುಖದಲ್ಲಿ ಏನಿರುತ್ತೆ, ಕೆಲವು ಮಕ್ಕಳ ಮುಖದಲ್ಲಿ ಏನಿರುತ್ತೆ ಅಂದರೆ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ, ಹಾಗಾಗಿಯೇ ನಗ್ತಾ ಇದ್ದೀರಾ. ಬಾಬ್ ದಾದರವರಿಗೆ ಇಂತಹ ಮುಖವನ್ನು ನೋಡಿ ದಯೆ ಬರುತ್ತೆ ಹಾಗೂ ಸ್ವಲ್ಪ ಆಶ್ಚರ್ಯನೂ ಕೂಡ ಆಗತ್ತೆ. ನನ್ನ ಮಕ್ಕಳು ಹಾಗೂ ಉದಾಸಿಗಳು ಈ ರೀತಿಯಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಸಿಗಳು ಅರ್ಥಾತ್ ಮಾಯೆಯ ದಾಸರು, ಆದರೆ ನೀವಂತೂ ಮಾಸ್ಟರ್ ಮಾಯಾಪತಿ ಆಗಿದ್ದೀರಾ. ಮಾಯೆ ನಿಮ್ಮ ಮುಂದೆ ಏನು? ಇರುವೆ ಸಮಾನನೂ ಇಲ್ಲ, ಸತ್ತು ಹೋಗಿರುವ ಇರುವೆ ಆಗಿದೆ. ದೂರದಿಂದ ಜೀವಂತ ಇರುವೆಯಂತೆ ಕಾಣಿಸುತ್ತೆ, ಆದರೆ ಅದು ಸತ್ತು ಹೋಗಿದೆ. ಕೇವಲ ದೂರದಿಂದ ಪರಿಶೀಲನೆ ಮಾಡುವಂತಹ ಶಕ್ತಿ ಬೇಕು. ಹೇಗೆ ತಂದೆ ಜ್ಞಾನ ವಿಸ್ತಾರದಿಂದ ತಿಳಿದುಕೊಂಡಿದ್ದಾರೆ ಅಲ್ವಾ, ಅದೇ ರೀತಿ ಮಾಯೆಯ ಬಹುರೂಪಗಳನ್ನು ಪರಿಶೀಲನೆ ಮಾಡುವ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ. ಅದು ಕೇವಲ ನಿಮ್ಮನ್ನು ಹೆದರಿಸುತ್ತೆ. ಹೇಗೆ ಚಿಕ್ಕ ಮಕ್ಕಳಿಗೆ
ತಂದೆ ತಾಯಿ ಅವರನ್ನ ನಿರ್ಭಯವನ್ನಾಗಿ ಮಾಡಲಿಕ್ಕೋಸ್ಕರ ಎದುರಿಸ್ತಾರೆ, ಏನು ಮಾಡೋದಿಲ್ಲ, ಉದ್ದೇಶಪೂರ್ವಕವಾಗಿ ಎದುರಿಸ್ತಾರೆ. ಅದೇ ರೀತಿ ಮಾಯೆ ಕೂಡ ತನ್ನವರನ್ನಾಗಿ ಮಾಡ್ಕೊಳ್ಳಕ್ಕೆ ಬಹುರೂಪವನ್ನ ಧಾರಣೆ ಮಾಡ್ಕೊಳ್ಳುತ್ತೆ. ಯಾವಾಗ ಅದು ಬಹುರೂಪವನ್ನ ಧಾರಣೆ ಮಾಡ್ಕೊಳ್ಳುತ್ತೆ ಆಗ ನೀವು ಕೂಡ ಬಹುರೂಪಿಯಾಗಿ ಅದನ್ನ ಪರಿಶೀಲನೆ ಮಾಡಿ. ಒಂದು ವೇಳೆ ಪರಿಶೀಲನೆ ಮಾಡಲಿಲ್ಲ ಅಂದ್ರೆ ಯಾವ ಆಟವನ್ನ ಆಡ್ತೀರಾ? ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತೀರಾ? ಅಯ್ಯೋ ಮಾಯೆ ಬಂದ್ಬಿಡ್ತಲ್ವಾ ಅಂತ ಹೇಳ್ತೀರಾ. ಹಾಗೂ ಯುದ್ಧ ಮಾಡೋದ್ರಿಂದ ಬುದ್ಧಿ ಮನಸ್ಸು ದಣಿದೋಗುತ್ತೆ. ನಂತರ ದಣಿಯೋದ್ರಿಂದ ಏನು ಹೇಳ್ತೀರಾ? ಮಾಯೆ ಬಹಳ ಪ್ರಬಲವಾಗಿದೆ ಬಾಬಾ ಅಂತ ಹೇಳ್ತೀರಾ. ಮಾಯೆ ಬಹಳ ತೀಕ್ಷ್ಣವಾಗಿದೆ ಅಂತ ಹೇಳ್ತೀರಾ. ಏನೂ ಇಲ್ಲ, ನಿಮ್ಮ ಬಲಹೀನತೆಯೇ ಮಾಯೆಯ ಭಿನ್ನ ಭಿನ್ನ ರೂಪವಾಗಿ ಬರುತ್ತೆ. ಬಾಬ್ ದಾದಾರವರು ಸದಾ ಪ್ರತಿಯೊಂದು ಮಗುವಿಗೂ ಖುಷಿ ಅದೃಷ್ಟವಂತ ಸ್ಥಿತಿಯ ನಶೆಯಲ್ಲಿರಿ ಅಂತ ಹೇಳ್ತಾರೆ. ಖುಷಿಯ ಚೆಹರೆಯಲ್ಲಿ ಹಾಗೂ ಖುಷಿಯ ಔಷಧಿಯನ್ನು ತಿಂದು ಆರೋಗ್ಯವಂತರು ಹಾಗೂ ಸದಾ ಖುಷಿಯ ಖಜಾನೆಗಳಿಂದ ಸಂಪನ್ನವಾಗಿರಲು ನೋಡಲಿಕ್ಕೆ ಬಯಸ್ತಾರೆ. ಜೀವನದಲ್ಲಿ ಇನ್ನೇನು ಬೇಕು? ಔಷಧಿ ಹಾಗೂ ಖಜಾನೆ, ಮತ್ತಿನ್ನೇನು ಬೇಕು? ಅಂದಮೇಲೆ ನಿಮ್ಮ ಬಳಿ ಖುಷಿಯ ಔಷಧಿ ಇದೆಯೋ ಅಥವಾ ಕೆಲವೊಮ್ಮೆ ಸ್ಟಾಕ್ ಖಾಲಿ ಆಗಿಬಿಡುತ್ತೋ? ಖುಷಿಯ ಖಜಾನೆ ಸಂಪನ್ನವಾಗಿದೆ, ಸಂಪನ್ನವಾಗಿದೆ ತಾನೇ? ಎಷ್ಟು ಖರ್ಚಾಗುತ್ತೋ ಅಷ್ಟು ವೃದ್ಧಿ ಆಗತ್ತೆ ಖುಷಿ. ಒಂದು ವೇಳೆ ಬೇರೆ ಯಾವ ಪುರುಷಾರ್ಥ ಮಾಡದೇ ಇದ್ದರೂ ಕೂಡ ಕೇವಲ ಒಂದು ಲಕ್ಷ್ಯವನ್ನು ಇಟ್ಕೊಳ್ಳಿ. ಏನೇ ಆಗಲಿ, ನಮ್ಮ ಮನಸ್ಸಿನ ಸ್ಥಿತಿಯ ಮೂಲಕ ಅಥವಾ ಯಾವುದೇ ಅನ್ಯ ಆತ್ಮಗಳ ಮೂಲಕ ಅಥವಾ ಪ್ರಕೃತಿಯ ಮೂಲಕ ಅಥವಾ ವಾಯುಮಂಡಲದ ಮೂಲಕ ಏನೇ ಆದರೂ ಕೂಡ ನಾನು ಖುಷಿಯನ್ನು ಕಳ್ಕೊಳ್ಬಾರ್ದು. ಇದಂತೂ ಸಹಜ ಪುರುಷಾರ್ಥವಾಗಿದೆ ಅಲ್ವಾ? ಅಥವಾ ಖುಷಿ ಜಾರೋಗ್ಬಿಡುತ್ತೋ? ಸಹಜವಾಗಿದೆಯೋ ಅಥವಾ ಕೆಲವೊಮ್ಮೆ ಕಠಿಣ ಅನಿಸುತ್ತೋ, ದೃಢ ಸಂಕಲ್ಪವನ್ನು ಇಡಿ ಹಾಗೂ ಮಾತುಗಳನ್ನು ಮರ್ತೋಗಿ. ಒಂದೇ ಮಾತನ್ನು ಪಕ್ಕ ಮಾಡಿಕೊಳ್ಳಿ, ನಾನು ಖುಷಿಯಾಗಿರಬೇಕು. ಆಗ ಮಾತುಗಳು ಹೇಗೆ ಅನುಭವ ಆಗತ್ತೆ, ಆಟದ ಸಮಾನ ಅನುಭವ ಆಗತ್ತೆ. ಹಾಗೂ ತಮ್ಮ ಆಟವನ್ನು ನೋಡುವ ಸಾಕ್ಷಿತನದ ಸೀಟಿನ ಮೇಲೆ ಸದಾ ಸ್ಥಿತರಾಗಿರಿ. ಯಾರೇ ನಿಮ್ಮನ್ನು ಅಪಮಾನ ಮಾಡುವಂಥವ್ರಿರಲಿ, ನಿಮಗೆ ತೊಂದರೆ ಕೊಡುವಂಥವ್ರಿರಲಿ, ನಿಮ್ಮನ್ನು ಸಾಕ್ಷಿತನದ ಸ್ಥಿತಿಯಿಂದ ಕೆಳಗಡೆ ಬೀಳಿಸುವಂಥವ್ರಿರಲಿ, ಆದರೆ ನೀವು ಸಾಕ್ಷಿತನದ ಸೀಟ್ನಿಂದ ಕೆಳಗಡೆ ಬರಬೇಡಿ. ಕೆಳಗಡೆ ಬಂದುಬಿಡ್ತೀರಾ, ಆಗಲೇ ಖುಷಿಯೂ ಕಡಿಮೆ ಆಗತ್ತೆ. ಬಾಬ್ ದಾದರವರು ಮೊದಲು ಕೂಡ ಎರಡು ಶಬ್ದಗಳನ್ನು ಹೇಳಿದ್ರು, ಜೊತೆಗಾರ ಹಾಗೂ ಸಾಕ್ಷಿ. ಯಾವಾಗ ಬಾಬ್ ದಾದರವರು ಜೊತೆಯಲ್ಲಿದ್ದಾರೆ ಆಗ ಸಾಕ್ಷಿತನದ ಸೀಟ್ ಸದಾ ಬಲಶಾಲಿಯಾಗಿರುತ್ತೆ. ಎಲ್ಲರೂ ಹೇಳ್ತಾರೆ ಬಾಬ್ ದಾದರವರು ಜೊತೆಯಲ್ಲಿದ್ದಾರೆ, ಬಾಬ್ ದಾದರವರ ಜೊತೆಯಲ್ಲಿ ಇದ್ದಾರೆ. ಆದರೆ ಮಾಯೆ ಪ್ರಭಾವ ಬೀಳುತ್ತೆ ಹಾಗೂ ಹೇಳ್ತೀರಾ ಬಾಬ್ ದಾದರವರು ಜೊತೆಯಲ್ಲಿದ್ದಾರೆ ಅಂತಾಗಲೂ ಹೇಳ್ತೀರಾ. ಜೊತೆಯಲ್ಲಿದ್ದಾರೆ ಆದರೆ ತಂದೆಯ ಜೊತೆಯನ್ನು ಇಂತಹ ಸಮಯದಲ್ಲಿ ಉಪಯೋಗ ಮಾಡೋದೇ ಇಲ್ಲ, ಬದಿಗೆ ಸರಿಸ್ಬಿಡ್ತೀರಾ. ಹೇಗೆ ಯಾರಾದರೂ ಜೊತೆಯಲ್ಲಿದ್ದರೆ, ಯಾವುದೇ ಬಹಳ ಇಂತಹ ಕೆಲಸಗಳು ಬಂದುಬಿಟ್ರೆ ಅಥವಾ ಯಾವುದೇ ಅಂತಹ ಮಾತುಗಳಾಗತ್ತೆ ಅಂದರೆ, ಆಗ ಎಂದಿಗೂ ಜೊತೆಯಲ್ಲಿರುವಂಥವರ ಯೋಚನೆ ಬರೋದಿಲ್ಲ, ಮಾತುಗಳಲ್ಲಿ ವ್ಯಸ್ತರಾಗ್ಬಿಡ್ತಾರೆ. ಇಂತಹ ಜೊತೆಗಾರರಾಗಿದ್ದಾರೆ ಇದನ್ನು ಒಪ್ಕೊಳ್ತೀರಾ, ಅನುಭವವನ್ನು ಕೂಡ ಮಾಡ್ತೀರಾ. ಯಾರಾದರೂ ಈ ರೀತಿ ಹೇಳ್ತಾರಾ ಜೊತೆ ಇಲ್ಲ ಅಂತ? ಯಾರೂ ಕೂಡ ಹೇಳೋದೇ ಇಲ್ಲ. ಎಲ್ಲರೂ ಹೇಳ್ತೀರಾ ನನ್ನ ಬಾಬ ನನ್ನ ಜೊತೆ ಇದ್ದಾರೆ ಅಂತ. ಇದನ್ನು ಹೇಳಲ್ಲ ನಿಮ್ಮ ಜೊತೆ ಇದ್ದಾರೆ ಅಂತ, ಪ್ರತಿಯೊಬ್ಬರೂ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತೀರಾ. ನನ್ನ ಜೊತೆಗಾರರಾಗಿದ್ದಾರೆ, ಮನಸ್ಸಿನಿಂದ ಹೇಳ್ತಿರೋ ಅಥವಾ ಕೇವಲ ಬಾಯಿಂದ ಮಾತ್ರ ಹೇಳ್ತಿರೋ? ಮನಸ್ಸಿನಿಂದ ಹೇಳ್ತೀರಾ ತಾನೇ. ಬಾಬ್ ದಾದರವರಂತೂ ಆಟವನ್ನು ನೋಡ್ತಾರೆ, ತಂದೆಯೇ ಜೊತೆಯಲ್ಲಿ ಕುಳಿತಿದ್ದಾರೆ ಹಾಗೂ ತಮ್ಮ ಪರಿಸ್ಥಿತಿಯಲ್ಲಿ ಅದನ್ನು ಎದುರಿಸೋದ್ರಲ್ಲಿ ಎಷ್ಟು ಮಗ್ನರಾಗಿ ಹೋಗ್ತೀರಾ. ಜೊತೆಯಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ನೋಡೋದೇ ಇಲ್ಲ. ಆಗ ತಂದೆ ಏನು ಮಾಡ್ತಾರೆ? ತಂದೆಯೂ ಕೂಡ ಜೊತೆಗಾರನ ಬದಲಾಗಿ ಸಾಕ್ಷಿಯಾಗಿ ಆಟವನ್ನು ನೋಡ್ತಾರೆ. ಈಗಂತೂ ಮಾಡಬೇಡಿ, ಯಾವಾಗ ಜೊತೆಗಾರ ಅಂತ ಹೇಳ್ತೀರಾ ಅಂದಮೇಲೆ ಜೊತೆ ಅಂತೂ ನಿಭಾಯಿಸಬೇಕು. ಯಾಕೆ ಬದಿಗೆ ಸರಿಸ್ತೀರಾ? ತಂದೆಗೆ ಇದು ಇಷ್ಟ ಆಗೋದಿಲ್ಲ. ತಂದೆ ಇದೇ ಶುಭ ಆಸೆಗಳನ್ನು ಇಟ್ಕೊಳ್ತಾರೆ. ಮತ್ತು ಒಂದೊಂದು ಮಗುವೂ ಕೂಡ ಸ್ವರಾಜ್ಯ ಅಧಿಕಾರಿಗಳಿಂದ ವಿಶ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ, ನೀವು ಪ್ರಜೆಗಳಾಗಿದ್ದೀರಾ. ಪ್ರಜೆ ಅಂತೂ
ಆಗಿಲ್ಲ ಅಲ್ವಾ ರಾಜರಾಗಿದ್ದೀರಾ ಮಹಾರಾಜರಾಗಿದ್ದೀರಾ ವಿಶ್ವಕ್ಕೆ ರಾಜರಾಗಿದ್ದೀರಾ ಅಲ್ವಾ ಪ್ರಜೆಗಳನ್ನು ತಯಾರು ಮಾಡುವಂಥವರಾಗಿದ್ದೀರಾ ಪ್ರಜೆಗಳಾಗುವಂಥವರಲ್ಲ ರಾಜರಾಗುವಂಥವರಾಗಿದ್ದೀರಾ ಪ್ರಜೆಗಳನ್ನು ತಯಾರು ಮಾಡುವಂಥವರಾಗಿದ್ದೀರಾ ಅಂದಮೇಲೆ ರಾಜ ಎಲ್ಲಿ ಕುಳಿತುಕೊಳ್ತಾರೆ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಅಲ್ವಾ ಯಾವಾಗ ಪ್ರಾಕ್ಟಿಕಲ್ನಲ್ಲಿ ರಾಜನ ನಶೆಯಲ್ಲಿ ಇರ್ತಾರೆ ಅಂದರೆ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಅಲ್ವಾ ಅಂದಮೇಲೆ ಸಾಕ್ಷಿತನದ ಸಿಂಹಾಸನವನ್ನು ಬಿಡಬೇಡಿ ಬೇರೆ ಬೇರೆ ಪುರುಷಾರ್ಥ ಮಾಡ್ತಾ ಇರಿ ಅದರಲ್ಲಿ ಸುಸ್ತಾಗಿ ಬಿಡ್ತೀರಾ ಇಂದು ಮನಸ್ಸಿನಿಂದ ಮಾಡದೆ ನಾಳೆ ವಾಚಾದಿಂದ ಮಾಡದೆ ಸಂಬಂಧ ಸಂಪರ್ಕದಿಂದ ಪುರುಷಾರ್ಥ ಮಾಡದೆ ಅಂದರೆ ಸುಸ್ತಾಗಿ ಬಿಡ್ತೀರಾ ಒಂದೇ ಪುರುಷಾರ್ಥ ಮಾಡಿ ಸಾಕ್ಷಿ ಹಾಗೂ ಹರ್ಷಿತ ಮುಖವಾಗಿ ಸಿಂಹಾಸನ ಅಧಿಕಾರಿಗಳು ಆಗಬೇಕು ಈ ಸಿಂಹಾಸನವನ್ನು ಎಂದಿಗೂ ಕೂಡ ಬಿಡಬಾರ್ದು ಯಾರಾದರೂ ರಾಜರು ಗಂಭೀರವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಬಹಳ ಕ್ರೋಧದಿಂದ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರೆ ಚೆನ್ನಾಗಿರುತ್ತಾ ಇವರಂತೂ ರಾಜರಲ್ಲ ಅಂತ ಹೇಳ್ತಾರೆ ಅಂದಮೇಲೆ ನೀವು ಸದಾ ಸಿಂಹಾಸನ ಅಧಿಕಾರಿಗಳು ಆಗಿದ್ದೀರಾ ಅಲ್ವಾ ಆ ರಾಜರಂತೂ ಕೆಲವೊಮ್ಮೆ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಕೆಲವೊಮ್ಮೆ ಕುಳಿತುಕೊಳ್ಳೋದಿಲ್ಲ ಆದರೆ ಸಾಕ್ಷಿತನದ ಸಿಂಹಾಸನ ಇಂತಹ ಸಿಂಹಾಸನವಾಗಿದೆ ಯಾವುದರ ಮೇಲೆ ಪ್ರತಿ ಕಾರ್ಯ ಮಾಡ್ತಾ ಇದ್ರೂ ಕೂಡ ಸಿಂಹಾಸನಾಧಿಕಾರಿಗಳಾಗಿ ಇರಬಹುದು ಇಳಿಯುವ ಅವಶ್ಯಕತೆ ಇಲ್ಲ ಮಲಗಿರ್ತಲೂ ಕೂಡ ಸಿಂಹಾಸನಾಧೀಶರು ಏಳ್ತಾ ನಡೆದಾಡ್ತಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಸಿಂಹಾಸನಾಧೀಶರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋದು ಬರುತ್ತೆ ಅಲ್ವಾ ಅಥವಾ ಬರೋದಿಲ್ವೋ ಜಾರಿ ಹೋಗುತ್ತಾ ಸಾಕ್ಷಿತನದ ಸಿಂಹಾಸನಾಧಿಕಾರಿ ಆತ್ಮಗಳು ಎಂದಿಗೂ ಕೂಡ ಯಾವುದೇ ಸಮಸ್ಯೆಯಲ್ಲಿ ತೊಂದರೆಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಸಮಸ್ಯೆ ಸಿಂಹಾಸನದ ಕೆಳಗಡೆ ಉಳ್ಕೊಂಡು ಬಿಡುತ್ತೆ ಹಾಗೂ ನೀವು ಸಿಂಹಾಸನದ ಮೇಲಿರ್ತೀರ ಸಮಸ್ಯೆ ನಿಮ್ಮ ಮುಂದೆ ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಕೆಳಗಡೆ ದಮನವಾಗಿ ಉಳಿಯುತ್ತೆ ತಲೆಬಾಗಿ ನಿಮಗೆ ತೊಂದರೆ ಕೊಡೋದಿಲ್ಲ ಹಾಗೂ ಯಾರನ್ನೇ ದಮನ ಮಾಡ್ತಾ ಇದ್ರೆ ಅಂದರೆ ಒತ್ತಡದಲ್ಲಿಟ್ಟರೆ ಒಳಗಡೆಯೇ ಸಮಾಪ್ತಿಯಾಗ್ಬಿಡ್ತಾರೆ ಬಾಬ್ ದಾದರವರಿಗೆ ಇಂತಹ ಸಮಯದಲ್ಲಿ ಆಶ್ಚರ್ಯ ಅನಿಸುತ್ತೆ ನೀವು ಆಶ್ಚರ್ಯ ಪಡಬೇಡಿ ತಮ್ಮ ಮೇಲೆ ಬಲೇ ಆಶ್ಚರ್ಯ ಪಡಿ ಆದರೆ ಅನ್ಯರ ಮೇಲೆ ಅಲ್ಲ ಆಶ್ಚರ್ಯ ಅನಿಸುತ್ತೆ ನನ್ನ ಮಕ್ಕಳು ಇದೇನು ಮಾಡ್ತಾ ಇದ್ದಾರೆ ಸಿಂಹಾಸನದ ಮೇಲಿನಿಂದ ಕೆಳಗಡೆ ಇಳಿತಾ ಇದ್ದಾರೆ ಯಾವಾಗ ಸಿಂಹಾಸನಾಧೀಶರಾಗಿ ಇರುವಂತಹ ಸಂಸ್ಕಾರ ಈಗಿನಿಂದಲೇ ಹಾಕ್ಕೊಂಡ್ರೆ ಆಗ ವಿಶ್ವದ ಸಿಂಹಾಸನದ ಮೇಲೂ ಕೂಡ ಕುಳಿತುಕೊಳ್ತೀರ ಒಂದು ವೇಳೆ ಇಲ್ಲಿ ಸದಾ ಕಾಲಕ್ಕೋಸ್ಕರ ಸಿಂಹಾಸನ ರೂಢವಾಗಿ ಇಲ್ಲದೇ ಇದ್ದರೆ ಅಲ್ಲಿಯೂ ಕೂಡ ಸದಾ ಅರ್ಥಾತ್ ಎಷ್ಟು ಸಮಯ ಸಂಪೂರ್ಣವಾಗಿ ಇದ್ದೀರಿ ಅಷ್ಟು ಸಮಯ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಬೇಕು ನಂತರ ಇಲ್ಲಿ ತುಂಬಿಕೊಂಡಿರುವಂಥ ಸಂಸ್ಕಾರಗಳೇ ಸತ್ಯಯುಗದಲ್ಲಿ ಕಾರ್ಯ ಮಾಡುತ್ತೆ ರಾಯಲ್ಟಿಯ ಸಂಸ್ಕಾರ ಈಗಿನಿಂದಲೇ ತುಂಬಿಕೊಳ್ಬೇಕಾಗಿದೆ ಹೀಗೆ ತಿಳ್ಕೊಳ್ಬೇಡಿ ಇನ್ನೂ ಸ್ವಲ್ಪ ಸಮಯ ಉಳ್ಕೊಂಡಿದೆ ಅಂತ ಇಷ್ಟರಲ್ಲಂತೂ ವಿನಾಶ ಆಗೋದಿಲ್ಲ ಹೀಗೆ ಯೋಚಿಸ್ಬೇಡಿ ವಿನಾಶ ಇದ್ದಕ್ಕಿದ್ದಂತೆ ಆಗ್ಬಿಡಬೇಕು ನಿಮ್ಮನ್ನು ತಯಾರಾಗಿದ್ದೀರಾ ವಿನಾಶಕ್ಕೆ ಅಂತ ಕೇಳಿ ಅಂತೂ ವಿನಾಶ ಆಗೋದಿಲ್ಲ ಎಲ್ಲವೂ ಇದ್ದಕ್ಕಿದ್ದಂತೆ ಆಗತ್ತೆ ನೀವು ಹೇಗೆ ಬ್ರಾಹ್ಮಣರಾದಿರಿ ಇದ್ದಕ್ಕಿದ್ದಂತೆ ಸಂದೇಶ ಸಿಕ್ತು ಪ್ರದರ್ಶನಿಯಲ್ಲಿ ಬಂದ್ರಿ ಸಂಪರ್ಕ ಸಂಬಂಧದಲ್ಲಿ ಬಂದ್ರಿ ಹಾಗೂ ಬದಲಾದ್ರಿ ಇಂತಹ ತಾರೀಕಿನಿಂದ ಬ್ರಾಹ್ಮಣರಾಗೋಣ ಅಂತ ಯೋಚಿಸಿದ್ರ ಇದ್ದಕ್ಕಿದ್ದಂತೆ ಆಯಿತು ಅಲ್ವಾ ಅಂದಮೇಲೆ ಪರಿವರ್ತನೆಯೂ ಕೂಡ ಅಚಾನಕ್ಕಾಗಿ ಬರುತ್ತೆ ನಿಮ್ಮನ್ನು ಮೊದಲು ಮಾಯೆ ಇನ್ನಷ್ಟು ಹುಡುಗಾಟಿಕೆಯಲ್ಲಿ ತರುತ್ತೆ ಯೋಚಿಸ್ತೀರಾ ನಾವಂತೂ 2000 ಇಸವಿಯಲ್ಲಿ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ಪೂರ್ಣ ಆಯಿತು ಅಂತ ಈಗಲಾದರೂ ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ತಿಳ್ಕೊಳ್ತೀರ ಮಾಯೆ ಮೊದಲು ತನ್ನ ಜಾದುವನ್ನು ಹರಡತ್ತೆ ಹುಡುಕಾಟಿಕೆಯಲ್ಲಿ ತರುತ್ತೆ ಯಾವುದೇ ಮಾತಿನಲ್ಲಿ ಸೇವೆಯಲ್ಲಿ ಯೋಗದಲ್ಲಿ ಧಾರಣೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಇದಂತೂ ನಡೆಯತ್ತೆ ಇದೆಲ್ಲ ನಡೀತಲೇ ಬಂದಿದೆ ಈ ರೀತಿ ಮೊದಲು ಮಾಯೆ ಹುಡುಗಾಟಿಕೆಯಲ್ಲಿ ತರುವ ಪ್ರಯತ್ನ ಮಾಡುತ್ತೆ ನಂತರ ಇದ್ದಕ್ಕಿದ್ದಂತೆಯೇ ವಿನಾಶ ಆಗ್ಬಿಡತ್ತೆ ನಂತರ ನೀವು ಹೇಳಬೇಡಿ ಈ ರೀತಿನೂ ಆಗತ್ತೆ ಅಂತ ಬಾಬ್ ದಾದಾರವರಂತೂ ನಮಗೆ ಈ ಮಾತನ್ನು ಹೇಳಲೇ ಇಲ್ಲ ಅಂತ ಹೇಳಬೇಡಿ ಹಾಗಾಗಿ ಮೊದಲೇ ಬಾಬರವರು ಹೇಳ್ತಿದ್ದಾರೆ ಯಾವುದೇ ಮಾತಿನಲ್ಲಿ ಹುಡುಗಾಟಿಕೆಯನ್ನು ತೋರಿಸ್ಬೇಡಿ 4 ಸಬ್ಜೆಕ್ಟ್ಸ್ನಲ್ಲಿ
ಅಲರ್ಟ್ ಆಗಿರಬೇಕು. ಈಗಲೂ ಕೂಡ ಏನೇ ಆದರೂ ಅಲರ್ಟ್ ಆಗಿರಿ. ಆ ಸಮಯದಲ್ಲಿ ಹೇಳಬೇಡಿ ಬಾಬಾ ಈಗ ನೀವು ಬನ್ನಿ ಅಂತ. ಈಗಲೂ ಜೊತೆಯನ್ನು ನಿಭಾಯಿಸಿ ಈಗ ಸ್ವಲ್ಪ ಶಕ್ತಿಯನ್ನು ಕೊಡಿ. ಆ ಸಮಯದಲ್ಲಿ ಕೊಡೋದಿಲ್ಲ. ಈಗ ಎಷ್ಟು ಶಕ್ತಿ ಬೇಕು ಯಾವ ರೀತಿಯಲ್ಲಿ ಬೇಕು ಅಷ್ಟು ಜಮಾ ಮಾಡ್ಕೊಂಬಿಡಿ. ಎಲ್ಲರಿಗೂ ಜಮಾ ಮಾಡಿಕೊಳ್ಳಿಕ್ಕೆ ಅನುಮತಿ ಇದೆ. ತೆರೆದ ಭಂಡಾರ ಇದೆ. ಎಷ್ಟು ಶಕ್ತಿ ಬೇಕು ಯಾವ ಶಕ್ತಿ ಬೇಕೋ ತೆಗೆದುಕೊಂಬಿಡಿ. ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರು ಅಥವಾ ಪ್ರಿನ್ಸಿಪಾಲ್ ಸಹಾಯ ಮಾಡೋದಿಲ್ಲ. ಡಬಲ್ ವಿದೇಶಿ ಮಕ್ಕಳನ್ನು ನೋಡಿ ತಂದೆಯೂ ಕೂಡ ಡಬಲ್ ಖುಷಿ ಪಡ್ತಾ ಇದ್ದಾರೆ. ಯಾಕೆ? ಏಕೆಂದರೆ ಡಬಲ್ ವಿದೇಶಿಯರಿಗೆ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಡಬಲ್ ಪರಿಶ್ರಮ ಪಡಬೇಕಾಗತ್ತೆ. ಆದ್ದರಿಂದ ಯಾವಾಗ ಬಾಬ್ ದಾದರ್ ಅವರು ಡಬಲ್ ವಿದೇಶಿ ಮಕ್ಕಳನ್ನು ನೋಡಿದಾಗ ಡಬಲ್ ಖುಷಿ ಪಡ್ತಾರೆ. ವಾ ನನ್ನ ಡಬಲ್ ವಿದೇಶಿ ಮಕ್ಕಳೇ ವಾ, ಡಬಲ್ ವಿದೇಶಿಯರು ಕೈ ಮೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ವಿಶ್ವದ ಅನೇಕ ದೇಶಗಳಿಂದ ಸುಮಾರು 1,000 ಸಹೋದರ ಸಹೋದರಿಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಾಹ್, ಭಾಳ ಒಳ್ಳೆಯದು ಅಂತಿದ್ದಾರೆ ಬಾಬರವರು. ಡಬಲ್ ಚಪ್ಪಾಳೆಯನ್ನು ಹೊಡಿಬೇಕು. ಬಾಬ್ ದಾದರವರು ವಿದೇಶದ ಸೇವೆಯ ಸಮಾಚಾರವನ್ನು ಕೇಳ್ತಿದ್ದಾರೆ, ನೋಡ್ತಲೂ ಇರ್ತಾರೆ. ಫಲಿತಾಂಶದಲ್ಲಿ ಸೇವೆಯ ಉಮಂಗ ಉತ್ಸಾಹ ಭಾಳ ಚೆನ್ನಾಗಿದೆ. ಕೇವಲ ಕೆಲವೊಮ್ಮೆ ತಮ್ಮ ಮೇಲೆ ಸೇವೆಯ ಹೊರೆಯನ್ನು ತೆಗೆದುಕೊಂಡು ಬಿಡ್ತೀರ. ಹೊರೆಯನ್ನು ತೆಗೆದುಕೋಬೇಡಿ. ಹೊರೆಯನ್ನು ತಮ್ಮ ಮೇಲೆ ಇಟ್ಕೋಬೇಡಿ. ಹೊರೆಯನ್ನು ತಂದೆಗೆ ಕೊಟ್ಬಿಡಿ. ತಂದೆಗಾಗಿ ಆ ಹೊರೆ ಏನೂ ಇಲ್ಲ. ಆದರೆ ನೀವು ಸೇವೆಯ ಹೊರೆಯನ್ನು ಎತ್ಕೊಳ್ತೀರಾ ಅಂದರೆ ಸುಸ್ತಾಗ್ಬಿಡ್ತೀರ. ಸೇವೆಯನ್ನು ಬಹಳ ಚೆನ್ನಾಗಿ ಮಾಡ್ತೀರ. ಸೇವೆಯ ಸಮಯದಲ್ಲಿ ದಣಿವಾಗೋದಿಲ್ಲ. ಆ ಸಮಯದಲ್ಲಿ ಬಹಳ ಒಳ್ಳೆಯ ಚೆಹರೆಯ ಫೋಟೋವನ್ನು ತೆಗಿಬೇಕು. ನಿಮ್ಮ ಫೋಟೋವನ್ನು ತೆಗಿಬೇಕು. ಆದರೆ ಕೆಲವರಿಗೆ ಮಾತ್ರ, ಎಲ್ಲರೂ ಅಲ್ಲ. ಸೇವೆಯ ನಂತರ ಸ್ವಲ್ಪ ದಣದಿರ್ತೀರ, ಚೆಹರೆಯಲ್ಲಿ ಕಾಣಿಸ್ತಾ ಇರತ್ತೆ. ತಂದೆ ಹೇಳ್ತಾರೆ, ಹೊರೆಯನ್ನು ಯಾಕೆ ಎತ್ತುತ್ತೀರಾ? ಹೊರೆಯನ್ನು ಎತ್ತೋದು ಇಷ್ಟ ಆಗುತ್ತೋ ಅಥವಾ ಅಭ್ಯಾಸ ಆಗಿಬಿಟ್ಟಿದೆಯೋ? ಹೊರೆಯನ್ನು ಎತ್ತಬೇಡಿ. ಯಾವಾಗ ತಂದೆ ಜೊತೆಯಲ್ಲಿ ಇರೋದಿಲ್ಲ ಆಗ ಹೊರೆ ಅನಿಸುತ್ತಾ? ನಾನು ಮಾಡಿದೆ, ನಾನು ಮಾಡ್ತೇನೆ, ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ರೆ ಅದು ತುಂಬಾ ಹೊರೆ ಆಗ್ಬಿಡತ್ತೆ. ತಂದೆ ಜೊತೆಯಲ್ಲಿದ್ದಾರೆ, ತಂದೆಯ ಕಾರ್ಯ ಆಗಿದೆ, ತಂದೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು. ಆಗ ಹೊರೆಯ ಫೀಲಿಂಗ್ ಬರೋದಿಲ್ಲ. ಹಗುರವಾಗಿ ಕುಣಿತಾ ಇರ್ತೀರ. ಹೇಗೆ ಡ್ಯಾನ್ಸ್ ಬಹಳ ಚೆನ್ನಾಗಿ ಮಾಡ್ತೀರ ತಾನೆ? ಡಬಲ್ ವಿದೇಶಿಯರ ನೃತ್ಯವನ್ನು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತಮ್ಮನ್ನು ಸುಸ್ತು ಮಾಡಿಕೊಳ್ಳೋದಿಲ್ಲ. ಫರಿಸ್ತೆಯಂತೆ ಡ್ಯಾನ್ಸ್ ಮಾಡ್ತೀರಾ. ಭಾರತದವರು ಮಾಡುವ ಡ್ಯಾನ್ಸ್ ಕಾಲುಗಳನ್ನು ಸುಸ್ತು ಮಾಡುತ್ತೆ, ದಣಿವಾಗತ್ತೆ, ಕೈಯನ್ನು ದಣಿಸ್ತಾರೆ. ಆದರೆ ವಿದೇಶಿಯರ ಡ್ಯಾನ್ಸ್ ತುಂಬ ಲೈಟ್ ಆಗಿರುತ್ತೆ, ಹಗುರವಾಗಿರುತ್ತೆ. ಅಂದಮೇಲೆ ಈ ಸೇವೆಯನ್ನು ಕೂಡ ಒಂದು ಡ್ಯಾನ್ಸ್ ಅಂತ ತಿಳ್ಕೊಳ್ಳಿ, ಆಟ ಅಂತ ತಿಳ್ಕೊಳ್ಳಿ. ಸುಸ್ತಾಗಬೇಡಿ. ಬಾಬ್ ದಾದರ್ ಅವರಿಗೆ ಆ ಫೋಟೋ ಇಷ್ಟ ಆಗೋದಿಲ್ಲ, ಮಕ್ಕಳು ಸುಸ್ತಾಗಿರೋ ಫೋಟೋ. ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿದೆ, ಹಾಗೂ ಇದರ ಫಲಿತಾಂಶವೂ ಕೂಡ ತಂದೆಯ ಬಳಿ ಇದೆ. ಈಗ ಚಿಕ್ಕ ಮಾತುಗಳಲ್ಲಿ ಏರುಪೇರಿನಲ್ಲಿ ಬರುವ ಸಂಖ್ಯೆ ಬಹಳ ಕಡಿಮೆ ಇದೆ. ಮೆಜಾರಿಟಿ ಸರಿಯಾಗಿದ್ದರೆ ಬಾಕಿ ಸ್ವಲ್ಪ ಸಂಖ್ಯೆಯಲ್ಲಿ ಕೆಲವೊಮ್ಮೆ ಸ್ವಲ್ಪ ಏರುಪೇರಿನಲ್ಲಿ ಕಂಡು ಬರ್ತಾರೆ. ಆದರೆ ಆದಿಯ ಫಲಿತಾಂಶ ಹಾಗೂ ಈಗಿನ ಫಲಿತಾಂಶದಲ್ಲಿ ಬಹಳ ಒಳ್ಳೆಯ ಅಂತರವಿದೆ. ಈ ರೀತಿ ಕಂಡು ಬರುತ್ತೆ ಅಲ್ವಾ? ಈಗ ಕೋಮಲತೆಯನ್ನು ಬಿಡ್ತಾ ಹೋಗಿ. ಬಾಬ್ ದಾದರ್ ಅವ್ರಿಗೆ ಫಲಿತಾಂಶವನ್ನು ನೋಡಿ ಖುಷಿಯಾಗತ್ತೆ. ಈಗ ಚಿಕ್ಕ ಚಿಕ್ಕ ಮೈಕ್ ಕೂಡ ತಯಾರು ಮಾಡ್ತಾ ಇದ್ದೀರಾ. ಈಗ ಚಿಕ್ಕ ಚಿಕ್ಕ ಮೈಕ್ಗಳಾಗಿದ್ದಾರೆ, ಆದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಬರ್ತಾ ಹೋಗುತ್ತೆ. ಬಾಬ್ ದಾದರ್ ಅವ್ರಿಗೆ ನೆನಪಿದೆ, ಆದಿಯಲ್ಲಿ ಈ ವಿದೇಶದ ಶಿಕ್ಷಕಿಯರು ಹೇಳ್ತಾ ಇದ್ರು, VIP ಜನಗಳನ್ನು ಭೇಟಿಯಾಗೋದೇ ಭಾಳ ಕಷ್ಟ ಅಂತ. ಬರೋದಂತೂ ಬಿಡಿ, ಭೇಟಿಯಾಗೋದು ಕೂಡ ತುಂಬ ಕಠಿಣ ಅಂತ ಹೇಳ್ತಾರೆ. ಹಾಗೂ ಈಗ ಸಹಜ ಆಗಿಬಿಟ್ಟಿದೆ, ಯಾಕೆಂದರೆ ನೀವು ಕೂಡ VVVIP ಆಗಿ ಹೋಗಿದ್ದೀರಾ. ಅಂದಮೇಲೆ ನಿಮ್ಮ ಮುಂದೆ VIP-ನೇನಾಗ್ತಾರೆ. ಒಟ್ಟಾರೆ ವಿದೇಶಿಯರ ಫಲಿತಾಂಶ ಚೆನ್ನಾಗಿದೆ, ಸೇವಾ ಕೇಂದ್ರಗಳು ಕೂಡ ಚೆನ್ನಾಗಿವೆ, ಪ್ರಾಪ್ತಿ ಮಾಡ್ತಾ ಹೋಗ್ತಾ ಇದ್ದೀರಾ. ಭಾರತದಲ್ಲಿ ಹ್ಯಾಂಡ್ಸ್ ಅಂತೂ ಇಲ್ಲ, ಇಲ್ಲ ಅಂದರೆ ಭಾರತದಲ್ಲಿಯೂ ಕೂಡ ಸೇವಾ ಕೇಂದ್ರಗಳಂತೂ ಬಹಳ ತೆರೀಬೋದು. ಒಂದೊಂದು ಝೋನ್ನವರು ಕೂಡ ಹೇಳ್ತಾರೆ,
ಹ್ಯಾಂಡ್ಸ್ ಇಲ್ಲ ಅಂತ ಅಂದಮೇಲೆ ಈ ವರ್ಷ ಹ್ಯಾಂಡ್ಸ್ ಅನ್ನು ತಯಾರು ಮಾಡೋ ಸೇವೆ ಮಾಡಿ. ಹ್ಯಾಂಡ್ಸ್ ಅನ್ನು ಕೇಳಬೇಡಿ, ತಯಾರು ಮಾಡಿ, ಇನ್ನಷ್ಟು ದಾನ ಪುಣ್ಯವನ್ನು ಮಾಡಿ. ವಿದೇಶದಲ್ಲಿ ಇದು ಬಹಳ ಒಳ್ಳೆಯ ವಿಧಿಯಾಗಿದೆ. ಎಲ್ಲಿಯೇ ಸೇವಾ ಕೇಂದ್ರ ತೆರೆಯುತ್ತೆ ಅಲ್ಲಿರುವಂಥವರೇ ಲೌಕಿಕ ಕಾರ್ಯವನ್ನು ಮಾಡ್ತಾರೆ ಹಾಗೂ ಸೇವಾ ಕೇಂದ್ರಗಳನ್ನು ನಡೆಸ್ತಾರೆ. ಹೇಗೆ ನಡೆಯೋದು, ಯಾರು ನಡೆಸ್ತಾರೆ, ಈ ತೊಂದರೆಗಳು ಕಡಿಮೆ ಇದೆ. ನೀವು ಈ ರೀತಿ ಯೋಚಿಸಬೇಡಿ, ನಾವು ಲೌಕಿಕ ಕೆಲಸಗಳನ್ನು ಏಕೆ ಮಾಡಬೇಕು, ಇದಂತೂ ನಿಮ್ಮ ಸೇವೆಯ ಸಾಧನವಾಗಿದೆ. ಲೌಕಿಕ ಕಾರ್ಯವನ್ನು ಮಾಡ್ತಾ ಇಲ್ಲ, ಆದರೆ ಅಲೌಕಿಕ ಕಾರ್ಯದಲ್ಲಿ ನಿಮಿತ್ತ ಆಗಲಿಕ್ಕೋಸ್ಕರ ಲೌಕಿಕ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ಹೋದರೂ ಅಲ್ಲಿ ಸೇವಾ ಕೇಂದ್ರವನ್ನು ತೆರೆಯುವ ಉಮ್ಮಂಗ ಇರುತ್ತೆ ಅಲ್ವಾ, ಅಂದಮೇಲೆ ಲೌಕಿಕ ಕಾರ್ಯವನ್ನು ಎಲ್ಲಿವರೆಗೆ ಮಾಡೋದು, ಈ ರೀತಿ ಯೋಚಿಸಬೇಡಿ. ಲೌಕಿಕ ಕಾರ್ಯ ಅಲೌಕಿಕ ಕಾರ್ಯದ ನಿಮಿತ್ತವಾಗಿ ಮಾಡ್ತೀರಾ, ಅಂದಮೇಲೆ ನೀವು ಸಮರ್ಪಿತ ಆಗಿದ್ದೀರಾ. ಲೌಕಿಕತೆ ಇರಬಾರ್ದು, ಅಲೌಕಿಕತೆ ಇದ್ದರೆ ಲೌಕಿಕ ಕಾರ್ಯದಲ್ಲಿಯೂ ಕೂಡ ಸಮರ್ಪಿತರಾಗಿದ್ದೀರಾ. ಲೌಕಿಕ ಕಾರ್ಯವನ್ನು ಬಿಟ್ಟು ಸಮರ್ಪಣಾ ಸಮಾರೋಹವನ್ನು ಆಚರಿಸಬೇಕು, ಇಂತಹ ಮಾತು ಇಲ್ಲ. ಹೀಗೆ ಮಾಡೋದ್ರಿಂದ ವೃತ್ತಿ ಹೇಗಾಗತ್ತೆ? ಹಾಗಾಗಿ ಲೌಕಿಕ ಕಾರ್ಯವನ್ನು ಮಾಡ್ತಾ ಅಲೌಕಿಕ ಕಾರ್ಯಕ್ಕೆ ನಿಮಿತ್ತರಾಗಿದ್ದೀರಾ. ಅಂದಮೇಲೆ ಯಾವುದನ್ನು ನಿಮಿತ್ತ ಲೌಕಿಕ ಅಂತ ತಿಳ್ಕೊಳ್ತೀರಾ ಹಾಗೂ ಅಲೌಕಿಕತೆಯಲ್ಲಿರ್ತೀರಾ, ಅಂತಹ ಆತ್ಮಗಳಿಗೆ ಎರಡು ಬಾರಿಯಲ್ಲ ಪದುಮದಷ್ಟು ಶುಭಾಶಯಗಳು. ಕೇವಲ ಟ್ರಸ್ಟಿಯಾಗಿ ಮಾಡಬೇಕು, ನನ್ನತನದಲ್ಲಿ ಬರಬೇಡಿ, ನಾನು ಇಷ್ಟು ಕೆಲಸವನ್ನು ಮಾಡ್ತೇನೆ ಅಂತ ಬರಬಾರ್ದು. ಮಾಡಿ ಮಾಡಿಸುವಂಥವರು ಮಾಡಿಸ್ತಾ ಇದ್ದಾರೆ, ನಾನಂತೂ ಇನ್ಸ್ಟ್ರೂಮೆಂಟ್ ಆಗಿದ್ದೀನಿ, ಶಕ್ತಿಯ ಆಧಾರದ ಮೇಲೆ ನಡೀತಾ ಇದ್ದೀನಿ. ಒಳ್ಳೆಯದು, ಇಂದು ಡಬಲ್ ವಿದೇಶಿಯರ ಟರ್ನ್ ಆಗಿದೆ. ನಿಮಗೂ ಕೂಡ ಡಬಲ್ ವಿದೇಶಿಯರನ್ನು ನೋಡಿ ಖುಷಿಯಾಗತ್ತೆ ಅಲ್ವಾ? ಎಲ್ಲ ಡಬಲ್ ವಿದೇಶಿಯರು ಹರ್ಷಿತವಾಗಿದ್ದೀರಾ? ಕೈಯಿಂದ ಚಪ್ಪಾಳೆ ಹೊಡಿಬೇಕು. ಈಗ ಮಧುಬನದಲ್ಲಂತೂ ಮಾಯೆ ಬರೋದಿಲ್ಲ ತಾನೇ? ಒಳ್ಳೆಯದು, ಒಂದು ಸೆಕೆಂಡಿನಲ್ಲಿ ತಂದೆಯ ಸಮಾನ ಅಶರೀರಿಗಳಾಗಲಿಕ್ಕೆ ಸಾಧ್ಯನಾ? ಒಂದು ಸೆಕೆಂಡಿನಲ್ಲಿ ಪೂರ್ಣ ವಿರಾಮ ಹಾಕಿ ಹಾಗೂ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಬಿಡಿ. ಒಳ್ಳೆಯದು, ಇಡೀ ದಿನದಲ್ಲಿ ಮತ್ತೆ ಮತ್ತೆ ಈ ಅಭ್ಯಾಸವನ್ನು ಮಾಡ್ತಾ ಇರಿ. ನಾಲ್ಕಾರು ಕಡೆಯ ಸರ್ವ ಮಾಯಾಜೀತ್, ಪ್ರಕೃತಿಜೀತ್, ಸಾಕ್ಷಿತನದ ಸಿಂಹಾಸನಾಧೀಶರು, ಜೊತೆಗಾರನ ಜೊತೆಯ ಸದಾ ಅನುಭವ ಮಾಡುವವರು, ಸದಾ ದೃಢತೆಯಿಂದ ಸಫಲತೆಯನ್ನು ಕೊರಳಿನ ಹಾರವನ್ನಾಗಿ ಮಾಡಿಕೊಂಡಿರುವಂಥವರು, ಸದಾ ತಂದೆಯ ಸಮಾನ ಲೈಟ್ ಆಗಿರುವಂಥವರು, ಸದಾ ತಮ್ಮ ಶಕ್ತಿಯ ಮೂಲಕ ವಿಶ್ವವನ್ನು ದುಃಖ ಶಾಂತಿಯಿಂದ ಬಲಹೀನತೆಯಿಂದ ಬಿಡಿಸುವವರು, ಇಂತಹ ಮಾಸ್ಟರ್ ಸುಖದ ಸಾಗರ, ಖುಷಿಯ ಸಾಗರ, ಪ್ರೀತಿಯ ಸಾಗರ, ಜ್ಞಾನದ ಸಾಗರ ತಂದೆಯ ಸಮಾನ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಸುಪ್ರಭಾತ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ವರದಾನ ಪರಿಶೀಲಿಸುವ ಹಾಗೂ ನಿರ್ಣಯ ಮಾಡುವ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಭವ. ವಿಶ್ಲೇಷಣೆ: ಯಾರು ಪರಿಶೀಲಿಸುವ ಶಕ್ತಿಯ ಮೂಲಕ ತಂದೆಯನ್ನು, ತಮ್ಮನ್ನು, ಸಮಯವನ್ನು, ಬ್ರಾಹ್ಮಣ ಪರಿವಾರವನ್ನು ಮತ್ತು ತಮ್ಮ ಶ್ರೇಷ್ಠ ಕರ್ತವ್ಯವನ್ನು ಗುರುತಿಸಿ ನಂತರ ನಿರ್ಣಯ ಮಾಡ್ತಾರೆ ಏನಾಗಬೇಕು ಮತ್ತು ಏನು ಮಾಡಬೇಕು, ಅವರೇ ಸೇವೆಯನ್ನು ಮಾಡ್ತಾರೆ. ಕರ್ಮ ಅಥವಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಮನಸ್ಸ, ವಾಚ, ಕರ್ಮಣ ಎಲ್ಲ ಪ್ರಕಾರದ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಲಿಕ್ಕೆ ಆಧಾರವಾಗಿದೆ ಪರಿಶೀಲಿಸುವ ಮತ್ತು ನಿರ್ಣಯ ಮಾಡುವಂತಹ ಶಕ್ತಿ. ಸ್ಲೋಗನ್: ಜ್ಞಾನ ಯೋಗದ ಲೈಟ್ ಮೈಟ್ನಿಂದ ಸಂಪನ್ನರಾಗಿ ಆಗ ಯಾವುದೇ ಪ್ರಕಾರದ ಪರಿಸ್ಥಿತಿಯನ್ನು ಒಂದು ಕ್ಷಣದಲ್ಲಿ ಪಾರ್ ಮಾಡ್ತೀರಾ. ಒಳ್ಳೆಯದು, ಓಂ ಶಾಂತಿ.